ಎಲ್ಲರಿಗೂ ನಮಸ್ಕಾರ. ನನ್ನ ಗಂಟೆಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಸೊ ಒಂದು ವೇಳೆ ಏನಾದರೂ ನಿಮಗೆ ಯಾಕೆ ಕೇಳ್ತಲ್ಲ ಅನ್ನೋದಕ್ಕೆ ನಾನು ಈ ಮೈಕಲ್ಲಿ ಮುಟ್ಟಿ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಮಂಡ್ಯದ ಸಮಸ್ತ ಅಭಿಮಾನಿಗಳಿಗೆ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಮಾಧ್ಯಮ ಬಂಧು ಮಿತ್ರರಿಗೆ ನಮಸ್ಕಾರಗಳ ಜೊತೆ ಕ್ಷಮೆ ಕೇಳ್ತೀನಿ ತಡವಾಗಿದ್ದಕ್ಕೆ. ಇವತ್ತು ನಿಮ್ಮ ಜೊತೆ ಒಂದಷ್ಟು ಅನಿಸಿಕೆಗಳು, ಒಂದಷ್ಟು ಭಾವನೆಗಳು ಹಂಚ್ಕೋಬೇಕು ಅಂತ ಇಲ್ಲಿ ಬಂದಿದ್ದೀನಿ. ನಿಮ್ಮ ಮೂಲಕ ಈ ಸಂದೇಶ ಇದನ್ನು ನೋಡ್ತಾ ಇರೋ ಸಮಸ್ಯೆಗಳು ನೀವು ತಲುಪಿಸ್ತೀರಾ ಅಂತ. ಜೀವನದಲ್ಲಿ ಕೆಲವು ಕ್ಷಣಗಳನ್ನು ನಾವು ಹುಡುಕೊಂಡು ಹೋಗಿ ಅದನ್ನು ನಮ್ಮದನ್ನು ಆ ಕ್ಷಣಗಳನ್ನು ಏನೇನು ಮಾಡಬೇಕು ಅನ್ನೋ ನಿರ್ಧಾರನ ನಾವು ಮಾಡ್ಕೋತೀವಿ. ಆದರೆ ಒಂದೊಂದು ಸಲ ಆ ಕ್ಷಣಗಳೇ ನಮ್ಮನ್ನು ಹುಡುಕೊಂಡು ಬಂದು ಅದೇ ನಿರ್ಧಾರ ಮಾಡುತ್ತೆ ನಾವೇನೇನು ಮಾಡಬೇಕು ಅಂತ. ನನ್ನ ಜೀವನದಲ್ಲಿ ನಾಲ್ಕು ತಿಂಗಳ ಹಿಂದೆ ನಾನು ಯಾವ ಕ್ಷಣನ ನೋಡಲೇಬಾರ್ದು ಅಂತ ಅಂದ್ಕೊಂಡಿದ್ನೋ ಆ ಕ್ಷಣ ನನ್ನನ್ನು ಹುಡ್ಕೊಂಡು ಬಂದಿತ್ತು. ಆವತ್ತು ಆ ಕ್ಷಣ ನನ್ನ ಮನಸ್ಥಿತಿ, ನನ್ನ ನೋವು ಅದೇತಿತ್ತು ಅಂತ ನನ್ನ ಸುತ್ತು ಹೋಗಿ ನನ್ನ ಸನ್ನಿಹಿತರು ಯಾರಿದ್ರು ಅವರೆಲ್ಲರೂ ಗೊತ್ತಿತ್ತು. ಅದರ ಬಗ್ಗೆ ಇವತ್ತು ನಾನು ಹೆಚ್ಚಾಗಿ ಮಾತಾಡಿದ್ರೆ ಅದು ಬೇರೆ ಅರ್ಥನೂ ತಗೊಳ್ಳೋ ಒಂದು ಸಂದರ್ಭ ಸಾಧ್ಯತೆ ಆಗ್ಬೋದು. ಅದು ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು ಆ ಒಂದು ಕತ್ತಲೆಯ ಮನಸ್ಥಿತಿ ಮುಂದೆ ಏನ್ ಮಾಡಬೇಕು, ನನ್ನ ಜೀವನಕ್ಕೆ ಇನ್ನೇನು ಅರ್ಥ ಇದೆ, ಈ ಜೀವನನೇ ವ್ಯರ್ಥನ ಅನ್ನೋ ಒಂದು ಯೋಚನೆಗಳು ನನ್ನಲ್ಲಿತ್ತು ಆ ಟೈಮಲ್ಲಿ. ಆವಾಗ ನನ್ನ ಸುತ್ತ ಇವತ್ತು ನೀವೇನು ನೋಡ್ತಿದ್ರು ಇದೇ ಸನ್ನಿಹಿತರು, ಆಪ್ತರು, ಸ್ನೇಹಿತರು, ಕುಟುಂಬದವರು ಇದ್ರು, ನನಗೆ ಧೈರ್ಯ ತುಂಬ್ತಾ ಇದ್ರು. ಆದ್ರೂ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಈ ಒಂದು ಮನಸ್ಥಿತಿಯಿಂದ ಹೊರಗೆ ಬರ್ತೀನಾ ಇಲ್ವೋ ಅನ್ನೋ ಒಂದು ಪರಿಸ್ಥಿತಿಯಲ್ಲಿದ್ದೆ ನಾನು. ಅಂತೂ ನನ್ನ ಆತ್ಮಸ್ಥೈರ್ಯನೇ ನನ್ನಲ್ಲಿ ಕಳ್ಕೊಳ್ಳೇನೋ ಅನ್ನೋ ಒಂದು ಭಾವನೆ ನನ್ನಂತ ತೀರಾನೇ ಒಂದು ಕುದಿಸ್ತಾ ಇತ್ತು. ಆ ಸಮಯದಲ್ಲಿ ನಿಮ್ಮೆಲ್ರಿಗೂ ಗೊತ್ತು, ಅಂಬರೀಷವ್ರು ಇದ್ದಾಗ ಅವ್ರ ಸುತ್ತ 24 ಗಂಟೆನೋ ಸ್ನೇಹಿತರಿದ್ರು. ಯಾವತ್ತೂ ಅವರು ಬರೀ ನಾನು, ನನ್ನ ಕುಟುಂಬ, ನನ್ನ ಮನೆ ಅಂತ ಯೋಚನೆ ಮಾಡಿಲ್ಲ. ನಮ್ಮ ಮನಸ್ಸು ಯಾವತ್ತೂ ತುಂಬಿತ್ತು, ಜನರು ತುಂಬ ಇದ್ರು. ಆದರೆ ಅವ್ರು ಹೋದ್ಮೇಲೆ ಒಂದಷ್ಟು ಜನ ಕಾಣಲಿಲ್ಲ. ಇದು ನನಗೆ ಶಾಕ್ ಅಂತ ನಾನು ಹೇಳಕ್ ಹೋಗಲ್ಲ, ಪ್ರಪಂಚನೇ ಹಾಗೆ ಅಂತ ನನಗೂ ಗೊತ್ತಿದೆ. ಆದರೆ ಆ ಸಮಯದಲ್ಲಿ ನನಗೆ ಧೈರ್ಯ ತುಂಬಿತ್ತು. ನಾವು ನಿಮ್ಮ ಜೊತೆಯಲ್ಲಿದ್ದೀವಿ, ನಿಮ್ಮ ನೋವನ್ನ ನಾವೇ ಹಂಚ್ಕೋಬೇಕು, ಯಾಕಂದರೆ ನಿಮಗಾಗಿರುವಂಥ ನೋವೇ ನಮಗೂ ಆಗಿದೆ, ನಮ್ಮದು ಅದೇ ಮನಸ್ಥಿತಿ ಅಂತ ಹೇಳ್ಕೊಂಡು ನಮ್ಮ ಹತ್ರ ಬಂದಿರೋದು ಮಂಡ್ಯದ ಅಭಿಮಾನಿಗಳು. ಅಂಬರೀಷ್ ಅವ್ರನ್ನ ತುಂಬ ತುಂಬ ಪ್ರೀತಿಸ್ತಾ ಇರುವಂಥ ಮಂಡ್ಯದ ಜನತೆ, ನೀವು ಧೈರ್ಯ ಕಳ್ಕೋಬೇಡಿ, ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ, ಯಾವತ್ತೂ ಇರ್ತೀವಿ. ಇವತ್ತು ಅಣ್ಣ ಇಲ್ಲ ಅಂತ ನೀವು ಯಾವತ್ತೂ ಅನ್ಕೋಬಾರ್ದು. ನೀವು ಏಕಾಂಗಿ ಅನ್ನೋ ಮಾತು ನೀವು
ನಿಮ್ ಬಾಯಿಂದ ಬರಬಾರದು, ನಿಮ್ ಕಣ್ಣೀರು ನೋಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಅನ್ನುವಂತ ಮಾತುಗಳು ಹೇಳಿದ್ರು. ನಿಜವಾಗ್ಲೂ ಮನುಷ್ಯವನ್ನ ಅವ್ರು ಇಷ್ಟು ಪ್ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು. ಆದ್ರೆ ಅವ್ರು ಹೋದ್ಮೇಲೂ ನನ್ನ ಮೇಲೆ ಆಗ್ಲಿ ಅಭಿಷೇಕ್ ಮೇಲಾಗ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಇನ್ನೂ ನಮ್ಮ ಹತ್ರಕ್ಕೆ ಬರ್ತಾರೆ ಅನ್ನೋದು ನಾನು ಅನ್ಕೊಂಡಿರ್ಲಿಲ್ಲ. ಆ ಒಂದು ಸಮಯದಲ್ಲಿ ಕತ್ತಲೆಯಲ್ಲಿ ನನ್ನ ಮನಸ್ಥಿತಿ ಒಂಚೂರು ಸಮಾಧಾನ ಸಿಕ್ತು. ಆಮೇಲೆ ಅದು ಬರ್ತಾ ಬರ್ತಾ ಅವರೇ ಹೇಳ್ತಾ ಇದ್ರು, ಈ ಒಂದು ಪ್ರೀತಿ ವಿಶ್ವಾಸ ಇವತ್ತಿಂದ ಕಳೆದ 45 ವರ್ಷಗಳ ಅವರ ಚಿತ್ರರಂಗದಲ್ಲಾಗ್ಲಿ ಅಥವಾ 25 ವರ್ಷಗಳು ರಾಜಕೀಯ ರಂಗದಲ್ಲಾಗ್ಲಿ ಇದ್ದಾಗ ನಾವೇ ಅವ್ರನ್ನ ಇಷ್ಟು ಪ್ರೀತಿಯಿಂದ ನೋಡಿಕೊಂಡು ಅವ್ರ ಕೈ ಹಿಡಿದು ಬಂದಿದ್ವಿ. ಇವತ್ತಿನ ದಿನ ಅವರಿಲ್ಲ ಅನ್ನೋ ಮಾತನ್ನ ನಾವು ನುಂಗ್ಕೊಳ್ಳೋಕ ಆಗ್ತಾ ಇಲ್ಲ. ಈ ಒಂದು ನೋವು, ಅವರ ಒಂದು ಸ್ಥಾನ ಏನಿದೆ ಅದರಲ್ಲಿ ನಾವು ನಿಮ್ಮನ್ನೇ ನೋಡ್ತಾ ಇದ್ದೀವಿ, ನೀವೇ ನಮಗೆಲ್ಲ ಅನ್ನೋ ಒಂದು ಮಾತು ಹೇಳ್ಕೊಳ್ತೀವಿ. ಈ ಮಾತಿಗೆ ಏನು ಹೇಳಬೇಕು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಾಗಿಲ್ಲ. ನಾನಂದ್ರೆ ಈ ಪ್ರೀತಿ ವಿಶ್ವಾಸ ಕಳ್ಕೊಳ್ಳೋಕ್ಕೆ ನನಗೂ ಇಷ್ಟ ಇಲ್ಲ. ಈ ಪ್ರೀತಿ ಇದ್ದೇ ಇರುತ್ತೆ, ನಾವು ಜೀವಂತವಾಗಿ ಇರೋವರೆಗೂ ಇದ್ದೇ ಇರುತ್ತೆ ಅನ್ನೋ ಮಾತನ್ನ ನಾನು ಹೇಳಿದ್ದೆ. ಆದರೆ ಅವರು ಪ್ರೀತಿ ಸಂಬಂಧ ಇದ್ದೇ ಇರುತ್ತೆ ಇಲ್ಲ ಅಂತಿಲ್ಲ, ಪ್ರೀತಿ ಸಂಬಂಧ ಇದ್ದಾಗ ನಾವು ಬಂದಾಗ ನೀವು ಮಾತಾಡಿಸ್ತೀರಿ, ನೀವು ಬಂದಾಗ ನಾವು ಮಾತಾಡಿಸಿ ಕಳಿಸ್ತೀವಿ ಅಷ್ಟೇ. ಆದರೆ ನಿಮ್ಮ ಸೇವೆನೂ ನಮಗೆ ಬೇಕಿದೆ. ಅಂಬರೀಷ್ ಅವರು ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ಹೋದರು, ಆ ಕೆಲಸಗಳನ್ನು ಮುಂದುವರಿಯೋಕ್ಕೆ ನೀವೇ ಮುಂದಾಗಬೇಕು. ಅವರು ಇಟ್ಟವಾಗಿರೋ ಕನಸುಗಳು ಒಂದಷ್ಟಿದೆ, ಆ ಕನಸನ್ನು ನನಸು ಮಾಡುವಂಥ ಜವಾಬ್ದಾರಿ ನೀವೇ ತಿಳ್ಕೋಬೇಕಾಗಿದೆ ಅನ್ನೋ ಒಂದು ಮಾತನ್ನ ಪದೇ ಪದೇ 100 ಜನ 1000 ಜನ ದಿನ ಬಂದು ನನಗೆ ಹೇಳ್ತಾ ಇದ್ರು. ನಾನು ರಾಜಕಾರಣಿ ಅಲ್ಲ, ನನಗೆ ರಾಜಕೀಯದ ಬಗ್ಗೆ ಏನೇನೋ ಗೊತ್ತಿಲ್ಲ. ಇದು ನಾನು ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ನನಗೆ ಹತ್ತಿರವಾಗಿದ್ದವರು ಎಲ್ರಿಗೂ ಈ ವಿಷಯ ಗೊತ್ತು. ನಾನು ಯಾವತ್ತೂ ಅಂಬರೀಷ್ ಅವರ ರಾಜಕಾರಣ ಒಂದು ವಿಷಯದಲ್ಲಿ ಆಗಲಿ ನಾನು ಯಾವತ್ತೂ ಇಂಟರ್ಫಿಯರ್ ಆದವಳಲ್ಲ, ಅದರಿಂದ ದೂರನೇ ಇರ್ತೇನೆ. ಈ ಒಂದು ದಿನ ನನ್ನ ಮುಂದೆ ಈ ಒಂದು ಮಾತುಗಳಿಂದ ಒಂದು 2 ದಾರಿ ನನ್ನ ಮುಂದೆ ಕಾಣಿಸ್ತಾ ಇತ್ತು. ಒಂದು ಸುಲಭವಾದ ದಾರಿ, ನನ್ನ ಪಾಡಿಗೆ ನಾನು ಅಬ್ಬಿ ಆರಾಮಾಗಿ ಶಾಂತಿಯುತ ಜೀವನ ನಾವು ಜೀವಿಸ್ತಾ ಹೋಗ್ಬೋದು, ನಮಗೇನು ಕಡಿಮೆ ಏನಿಲ್ಲ. ಅಂಬರೀಷರು ಇದ್ದಾಗ ಅವರು ರಾಜನಾಗೇ ಇದ್ರು, ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು, ಜೀವನ ಪೂರ್ತಿ ಅಷ್ಟೇ ಚೆನ್ನಾಗಿರೋಕ್ಕೂ ಅವ್ರಿಗೆಲ್ಲನೂ ಮಾಡಿಕೊಟ್ಟು ಹೋಗಿದ್ದಾರೆ. ನಮಗೇನೂ ಕಡಿಮೆ ಇಲ್ಲ, ಏನೂ ಕೊರತೆ ಇಲ್ಲ. ಇನ್ನೊಂದು ದಾರಿ ಸುಲಭವಾದ ದಾರಿ ಅಲ್ಲ, ಆದರೆ ಅದು ಸರಿಯಾದ ದಾರಿ. ಆ ದಾರಿಯಲ್ಲಿ ನಾನೇನಾದರೂ ಹೋದರೆ ಅದು ನಿನಗೆ ಸುಗಮವಾದ ದಾರಿ ಆಗಿರಲ್ಲ ಅಂತ ನನಗೆ ಗೊತ್ತು. ಅದರಲ್ಲಿ ಕಷ್ಟ ಕಾರ್ಪಣ್ಯಗಳಿದೆ, ಮುಂದಿನ ಹಾದಿಯೂ ಇದೆ, ಅವಮಾನಗಳು ಅಪಮಾನಗಳು ಮಾತುಗಳು ಟೀಕೆಗಳು ಇವೆಲ್ಲವನ್ನು ನಾನು ಎದುರಿಸಬೇಕಾಗುತ್ತೆ, ಇದು ನನಗೆ ಗೊತ್ತಿದೆ. ಒಂದು ಚುನಾವಣೆ ಅಂದರೆ ಅದನ್ನು ಎದುರಿಸೋಕೆ ಬರೀ ನಿಮಗೆ ಆತ್ಮಸ್ಥೈರ್ಯ ಮಾತ್ರ, ನಿಮ್ಮ ಸುತ್ತಮುತ್ತ ಅಷ್ಟು ಬೆಂಬಲ ಬೇಕಿದೆ. ಇದು ಯಾಕೆ ನನ್ನ ಹತ್ರ ಇಲ್ಲವಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಜನರ ಮನದಲ್ಲಿ ನಿಜವಾಗ್ಲೂ ಏನಿದೆ, ನಿಜವಾಗ್ಲೂ ಇದನ್ನು ಅವರು ಎದುರು ನೋಡ್ತಿದ್ದಾರ ನನ್ನಿಂದ ಅಂತ ನಾನು ಅವ್ರ ಹತ್ರನೇ ಕೇಳಬೇಕು ಅಂತ ಅನ್ಕೊಂಡೆ. ನಾನು 2-3 ವಾರದಿಂದ ಮಂಡ್ಯದಲ್ಲಿ ಹಲವಾರು ಊರುಗಳಿಗೆ ಹಲವಾರು ಜನರನ್ನು 1000 ಜನರನ್ನು ಭೇಟಿ ಮಾಡಿ
ನೀವೇನ್ ಅನ್ಕೊಂಡಿದ್ದೀರಾ, ನನ್ನಿಂದ ಏನ್ ಎದುರು ನೋಡ್ತಿದ್ದೀರಾ ಅಂತ ಕೇಳ್ಕೊಂಡು ಬಂದೆ. ಅವ್ರೆಲ್ಲಕ್ಕೊಂದೇ ಮಾತು, ಎಲ್ಲೋದ್ರೂ ಒಂದೇ ಮಾತು, ಯಾವುದೇ ಕಾರಣಕ್ಕೂ ಅಂಬರೀಷ್ ಅಣ್ಣನ ಪ್ರೀತಿನ ಬಿಟ್ಕೊಡೋಕೆ, ಕಳ್ಕೊಳ್ಳೋಕೆ ನಾವು ರೆಡಿ ಇಲ್ಲ. ನಿಮ್ಮ ಮೂಲಕ ನಾವು ಮತ್ತೆ ಅಂಬರೀಷ್ ಅಣ್ಣನ ಈ ಸ್ಥಾನವನ್ನು ತುಂಬಿದ್ರೆ ನಮಗೂ ಒಳ್ಳೆಯದಾಗುತ್ತೆ. ಈ ಪ್ರೀತಿ ವಿಶ್ವಾಸ ಹಾಗೆ ಉಳಿತು ಉಳಿಬೇಕು. ಅವರ ಹೆಸರನ್ನು, ಅವರ ಕನಸುಗಳನ್ನು, ಆ ಒಂದು ಪ್ರೀತಿ ವಿಶ್ವಾಸವನ್ನು ನೀವೇ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ಮಾತುಗಳು ಹೇಳಿದರು. ಈ ಸಂದರ್ಭದಲ್ಲಿ ನಾನು, ನನ್ನ ಸನ್ನಿಹಿತರು, ಆಪ್ತರು, ಯಾರು ನನ್ನ ಜೊತೆಯಲ್ಲಿದ್ದರು ಅವರನ್ನೆಲ್ಲನೂ ನಾನು ಕರೆದು ಒಂದು ಸಮಾಲೋಚನೆ ಒಂದಷ್ಟು ಬಾರಿ ಮಾಡಿದ್ದೀನಿ. ಅವರೆಲ್ಲ ನಿಮ್ಗೇನು ಸರಿ ಅನಿಸುತ್ತೆ ಅದನ್ನೇ ಮಾಡಿ, ನೀವು ಯಾವ ನಿರ್ಧಾರ ತಗೊಂಡ್ರು ನಾವು ನಿಮ್ಮ ಹಿಂದೆ ಇರ್ತೀವಿ ಅನ್ನುವಂಥ ಶಕ್ತಿ ತುಂಬುವಂಥ ಮಾತುಗಳನ್ನು ಹೇಳಿದ್ರು. ಇವತ್ತು ನಾನು ಸುಲಭವಾದ ದಾರಿ ತಗೊಳ್ಳ ಅಥವಾ ಕಷ್ಟ ಇದ್ರು ಸರಿಯಾದ ದಾರಿ, ಸರಿಯಾದ ನಿರ್ಧಾರ ತಗೊಳ್ಳ ಅನ್ನೋ ಒಂದು ನಿರ್ಧಾರಕ್ಕೆ ಬರಬೇಕು. ಇವತ್ತಿನ ದಿನ ನನಗನ್ಸಿತ್ತು ಅಂಬರೀಷ್ ಅವರನ್ನ ಇಷ್ಟೊಂದು ವರ್ಷಗಳಿಂದ ಕಾಪಾಡಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿರುವಂಥ ಜನ ಅವರಿದ್ದಾಗ ಮಾತ್ರ ಅಲ್ಲ, ಅವ್ರು ಇಲ್ಲದೇ ಇದ್ದಾಗಲೂ ಅದೇ ಪ್ರೀತಿ, ಅದೇ ವಿಶ್ವಾಸವನ್ನು ಉಳ್ಕೊಂಡಿರೋ ಜನ, ಅವರ ಪರವಾಗಿ ನಾನು ಅವರ ಮಾತನ್ನು ಕೇಳಿಕೊಂಡು ನಾನು ನಿಂತ್ಕೊಳ್ಳಿಲ್ಲ ಅಂದರೆ, ಅಂಬರೀಷ್ ಅವರ ಪತ್ನಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅರ್ಥನೇ ಇರಲ್ಲ ಅಂತ ನನಗನ್ನಿಸಿತ್ತು. ಈ ಒಂದು ನಿರ್ಧಾರ ಕೆಲವರಿಗೆ ಇಷ್ಟ ಆಗ್ತೇ ಇರ್ಬೋದು, ಇನ್ನು ಕೆಲವರಿಗೆ ಇದು ಅನುಕೂಲವಾಗಿ ಇದೇ ಇರ್ಬೋದು. ಆದರೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು ಕೇವಲ ಮಂಡ್ಯದ ಜನ ಅಂಬರೀಷ್ ಅವರ ಮೇಲೆ ಇಟ್ಟಿರೋ ಪ್ರೀತಿ, ಆ ವಿಶ್ವಾಸ, ಅದನ್ನು ಕಾಪಾಡ್ಕೋಬೇಕು, ಅದನ್ನು ಉಳಿಸ್ಕೋಬೇಕು, ಅದನ್ನು ಶಾಶ್ವತವಾಗಿ ನಮ್ಮ ಜೊತೆ ಇಟ್ಕೋಬೇಕು ಅನ್ನೋ ಒಂದೇ ಒಂದು ಭಾವನೆ ನಮ್ಮದು. ಇನ್ನು ಬೇರೆ ಯಾವ ಉದ್ದೇಶನೂ ಇಲ್ಲ. ಇದರಿಂದ ಒಂದಷ್ಟು ಸಂಬಂಧಗಳು, ಒಂದಷ್ಟು ಸ್ನೇಹಗಳು ದೂರ ಆಗುತ್ತೆ, ನನಗೆ ದೂರ ಆಗಿದೆ ಹಾಗೆ. ಆದರೆ ನಾನು ಇದನ್ನು ಯಾರಿಗೂ ವಿರೋಧ ಮಾಡೋಕ್ಕೆ ಅಂತ ತಗೊಳ್ತಾ ಇರೋ ಒಂದು ನಿರ್ಧಾರ ಅಲ್ಲ. ಈ ಹೆಜ್ಜೆ ಹಾಕೋಕ್ಕೆ ನನಗೆ ಬೇಕಾದಷ್ಟು ಧೈರ್ಯ ಬೇಕಿತ್ತು, ಆತ್ಮಸ್ಥೈರ್ಯ ಬೇಕಿತ್ತು. ಅದನ್ನು ನನಗೆ ಕೊಟ್ಟಿರೋದು ಜನ. ಅಂಬರೀಷ್ ಅವರು ಇವತ್ತು ಅವರ ಅಂತ್ಯಕ್ರಿಯ ಸಮಯದಲ್ಲೂ ನೀವೆಲ್ಲ ನೋಡಿದ್ರು ಆ ರೀತಿಯ ಒಂದು ಪ್ರೀತಿಯಿಂದ ಕಳಿಸ್ಕೊಟ್ರಲ್ಲ, ಅದನ್ನೆಲ್ಲ ಸಂಪಾದನೆ ಮಾಡಿರೋದು ಅವರು. ಅಷ್ಟು ಸುಲಭವಾಗಿ ಅದನ್ನು ಬಿಟ್ಕೊಡ್ತೀರಾ ಅನ್ನೋ ಮಾತು ನನಗೆ ಬಂದಾಗ, ಇಲ್ಲ ಇದು ಸರಿ ಹೋಗಲ್ಲ, ಇದಕ್ಕೋಸ್ಕರನಾದರೂ ನಾನು ಅಂಬರೀಷ್ ಅವ್ರನ್ನ ಪ್ರೀತಿಸಿ ಕಾಪಾಡಿದ ಜನಕ್ಕೋಸ್ಕರ ನಾನಿವತ್ತು ಈ ನಿರ್ಧಾರ ತಗೊಳ್ಳೇಬೇಕು. ಇದರಲ್ಲಿ ಬೇರೆ ಯಾರಿಗಾದರೂ ಏನಾದರೂ ನೋವಾಗಿದ್ರೆ ಅವ್ರನ್ನ ನಾನು ಇವಾಗ ನಾನು ಕ್ಷಮೆ ಕೇಳ್ಕೊತೀನಿ. ಯಾರನ್ನು ನೋಯಿಸೋಕೆ ನಾನು ಈ ನಿರ್ಧಾರ ತಗೋತಾ ಇಲ್ಲ. ಅಂಬರೀಷ್ ಅವರ ಅಭಿಮಾನಿಗಳು ಮಂಡ್ಯದ ಜನತನ್ನು ನೋಯಿಸಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನಾನು ಇವತ್ತು ಈ ನಿರ್ಧಾರ ತಗೋತಾ ಇದ್ದೀನಿ. ಸೊ ಅವರಿಗಾಗಿ ನಾನು ಇವತ್ತು ಈ ಬರೋ ಲೋಕಸಭೆ ಚುನಾವಣೆಯಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತುಕೊಳ್ಬೇಕು. ಬರೋ
ನನ್ನ ಬೆನ್ನೆಲುಬಾಗಿ ನಿಂತು ನನಗೆ ಧೈರ್ಯ ಕೊಟ್ಟಿರೋ ನನ್ನ ಕುಟುಂಬ ಇದೆ. ನನಗೆ ದೇವರು ಕೊಟ್ಟಂತ ನನ್ನ ಸಹೋದರ ರಾಕ್ಲೈನ್ ವೆಂಕಟೇಶ್, ನನಗೆ ಈ ಸಂದರ್ಭದಲ್ಲಿ ಮಾತ್ರ ಯಾವತ್ತೂ ನನ್ನ ದೊಡ್ಡ ಮಗನಂತೆ ನಿಂತ ದರ್ಶನ್. ಅವರು ಒಂದೇ ಮಾತು ಹೇಳಿದ್ರು, ನೀವು ನನ್ನನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಎಂಥ ವಿಷಯಕ್ಕಾದ್ರೂ ರಿಕ್ವೆಸ್ಟ್ ಅನ್ನೋ ಪದ ನೀವು ಬಳಸಬಾರ್ದು, ಆರ್ಡರ್ ಮಾಡಬೇಕು. ನಾನು ನಿಮ್ಮಿಂದ ಕೇಳಿದ್ರು ನಾನು ರೆಡಿಯಾಗಿದ್ದೀನಿ ಅನ್ನೋ ಒಂದು ಮಾತು ಹೇಳಿದ್ರು. ಯಶ್ ನಮ್ಮ ಮನೆಯ ಮಗ, ಅಂಬರೀಷ್ ಅವರಿಗೆ ತುಂಬ ಪ್ರೀತಿ. ಯಶ್ ನನಗೆ ಒಂದೇ ಮಾತು ಹೇಳಿತ್ತು, ನೀವೇ ನಮ್ಮನ್ನು ಕರೆಯೋದು, ನಾನೇ ಬಂದು ಕೇಳಬೇಕು ನಿಮ್ಮನ್ನು, ನಿಮ್ಗೆ ಏನು ಮಾಡಬೇಕು ಅನ್ನೋ ಒಂದು ಮಾತು. ನಿಜವಾಗ್ಲೂ ಪುಣ್ಯ ಮಾಡಬೇಕು ಅಂತ ಒಂದು ಕುಟುಂಬ, ಇಂಥ ಮಕ್ಕಳು ಧೈರ್ಯ ತುಂಬೋಕ್ಕೆ, ನನ್ನ ಶಕ್ತಿ ತುಂಬೋಕ್ಕೆ ಇವತ್ತು ನನ್ನ ಜೊತೆಯಲ್ಲಿದ್ದಾರೆ ಅಂತ ಹೇಳೋಕ್ಕೆ. ಇನ್ನು ಮುಂದೆ ನಾನು ಒಂದು ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ದಾರಿಯಲ್ಲಿ ನಾನು ಒಂದು ಮಾತು ಎಲ್ಲರನ್ನೂ ಮನವಿ ಮಾಡ್ಕೊಡ್ತೀನಿ. ಯಾರು ಯಾರಿಗೂ ನೋಯಿಸುವಂಥ ಮಾತುಗಳು ಮಾಡೋ ಅಗತ್ಯ ಇಲ್ಲ. ರಾಜಕಾರಣ ಇರ್ಬೋದು, ಚುನಾವಣೆನೇ ಇರ್ಬೋದು, ಇದರಿಂದ ನಾವು ಜನಕ್ಕೆ ಏನೇನು ಒಳ್ಳೆಯದನ್ನು ಮಾಡಬೇಕೋ ಅದರ ಬಗ್ಗೆ ಮಾತಾಡೋಣ. ಅದನ್ನು ಬಿಟ್ಟು ಪರ್ಸನಲ್ ಆಗಿ ನೋಡ್ಕೊಳ್ಳುವಂಥ ಮಾತುಗಳು ಬೇಕಾಗಿಲ್ಲ ಅಂತ ನನಗನ್ಸುತ್ತೆ. ಇವತ್ತು ನಮ್ಮ ಮುಂದೆ ಇರೋ ಒಂದು ಯಂಗ್ ಜನರೇಷನ್, ಯುವಕರು ಏನಿದ್ದಾರೆ ಅವ್ರಿಗೆ ಮಾರ್ಗದರ್ಶನವಾಗಿ ನಿಂತ್ಕೊಳ್ಬೇಕಾಗಿರೋ ಒಂದು ಜವಾಬ್ದಾರಿ ನಮಗಿದೆ. ಯಾಕೆಂದರೆ ನಾವೆಲ್ಲರೂ ಪಬ್ಲಿಕ್ಕಲ್ಲಿರೋರು, ಜನ ಪ್ರತಿಯೊಂದು ಮಾತನ್ನು ಕೇಳ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ಇವತ್ತು ಚಿತ್ರರಂಗ ಯಾಕೆ ನಿಂತಿದೆ, ದರ್ಶನ ಯಶ್ ಆಗಲಿ, ದೊಡ್ಡಣ್ಣ ಅವರ ಸುದೀಪ ಇವರೆಲ್ಲ ನನ್ನ ಹಿತೇಶಿಯಾಗಿ ಇದ್ದಾರೆ. ಇವತ್ತಂದರೆ ನಮ್ಮಲ್ಲಿ ಒಗ್ಗಟ್ಟಿದೆ. ಯಾವುದೇ ಕಾರಣಕ್ಕೂ ಎಲ್ಲರೂ ಸಿನಿಮಾಗಳು ರಿಲೀಸ್ ಆಗಕ್ಕೆ ಸ್ಪರ್ಧೆನೆ, ಆದರೆ ನಾವು ವೈರ್ಗಳಲ್ಲ ಅಂತ ತೋರಿಸೋಕ್ಕೆ ಇವತ್ತು ನಿಮ್ಮ ಮುಂದೆ ನಾವೆಲ್ಲ ಕೂತಿದ್ದೀವಲ್ಲ, ಇದೇ ಒಂದು ದೊಡ್ಡ ನಿದರ್ಶನ. ಹಾಗೆ ರಾಜಕಾರಣದಲ್ಲೂ ನಾವೇನು ವೈರ್ಗಳಾಗಬೇಕಾಗಿಲ್ಲ, ಎಲ್ಲ ಒಳ್ಳೆತನದಿಂದನೂ ಒಂದು ಚುನಾವಣೆನ ನಾವು ಫೈಟ್ ಮಾಡ್ಬೋದು ಅನ್ನೋದು ತೋರಿಸೋಣ, ಇದೇ ಒಂದು ಮೊದಲನೇ ಹೆಜ್ಜೆನೇ ಆಗಲಿ ಅನ್ನೋದು ನನ್ನ ಆಸೆ. ಈ ಒಂದು ಈ ಮೂರು ತಿಂಗಳ ನನ್ನ ಪ್ರಯಾಣದಲ್ಲಿ ಮಾಧ್ಯಮದವರು ನೀವು ಒಂದಿಷ್ಟು ನನ್ನ ಜೊತೆಯಲ್ಲಿ ನಡ್ಕೊಂಡು ಬಂದಿದ್ದೀರಾ, ನಿಮ್ಮ ಸಪೋರ್ಟು, ನಿಮ್ಮ ಒಂದು ಈ ಪ್ರೋತ್ಸಾಹ ಎನ್ಕರೇಜ್ಮೆಂಟು ತುಂಬ ತುಂಬ ಶಕ್ತಿ ಕೊಟ್ಟಿದೆ. ನಿಮ್ಮೆಲ್ರಿಗೂ ನಾನು ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ಜನರ ಆಶೀರ್ವಾದ, ದೇವರ ಆಶೀರ್ವಾದ, ಅಂಬರೀಷ್ ಅವರ ಮಾರ್ಗದರ್ಶನ ಇಟ್ಕೊಂಡು ಈ ಒಂದು ಹೊಸ ಪ್ರಯಾಣ ನಾನು ಪ್ರಾರಂಭ ಮಾಡ್ತೀನಿ. ಎಲ್ಲರ ಆಶೀರ್ವಾದ ನನಗೆ ಬೇಕಾಗಿದೆ. ನನ್ನ ಮಾತು ಕೇಳಿ ಇಷ್ಟೊಂದು ಸಾವಧಾನವಾಗಿ ಎಲ್ಲ ಇಲ್ಲಿ ಕಾಯ್ಕೊಂಡಿದ್ದಕ್ಕೆ ನನ್ನ ಧನ್ಯವಾದ. ಇನ್ನೊಂದು ಮಾತು ಇದೆ, 20ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಾನು ಮಂಡ್ಯಕ್ಕೆ ಹೋಗಿ ನನ್ನ ನಾಮಿನೇಷನ್ನ ಫೈಲ್ ಮಾಡಿರ್ಬೇಕು ಅಂತಲೇ.